ಅವರು ಹತ್ತಿರ ಬಂದು ಹಿಂಗೆ ಹಿಡ್ಕೊಂಡು ಡೋಂಟ್ ಟಚ್ ಮೀ ಸೋ ಡೋಂಟ್ ಹೋಲ್ಡ್ ಮೀ ಸೋ ಟೈಟ್ ಸರ್ ಡೈರೆಕ್ಟರ್ ಸರ್ ಪ್ಲೀಸ್ ಟೆಲ್ ಎಮ್ ನಾಟ್ ಟು ಟಚ್ ಮೀ ಲೈಕ್ ದಿಸ್ ಹಿಂಗೆಲ್ಲ ಇದೆ ಪ್ಯಾಂಟ್ ಈಸ್ ನಾಟ್ ಇಂಡಿಯನ್ ಪ್ಯಾಂಟ್ ಈಸ್ ಫಾರಿನ್ ಯು ಆರ್ ವೇರಿಂಗ್ ಅ ಪ್ಯಾಂಟ್ ಧೋತಿ ಕಟ್ಕೊಂಡು ಬಂದು ಮಾತಾಡಿ ಅಂದ್ಬಿಟ್ಟೆ ಅಯ್ಯೋ ಶೈಲೇಶ್ ನನ್ನ ಪ್ಯಾಂಟ್ ಬಿಚ್ಚು ಅಂತಳಪ್ಪ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ನೀವು ಮರಿಬೇಡಿ ಆವಾಗಲೇ ನಿಮಗೆ ಶೈಲಶ್ರೀ ಬಹಳ ಹತ್ತಿರ ಆಗ್ತದೆ ನಮ್ಮ ಮೇಕಪ್ ನಮ್ಮ ಡ್ರೆಸ್ಸು ಇದೆಲ್ಲ ಹೆಲ್ಪ್ ಆಗುತ್ತೆ ನಮಗೆ ಆದರೆ ಇವ್ರಿಗೆ ಆ ಇದಕ್ಕೆ ಆ ಸಿಚುವೇಶನಲ್ಲಿ ಅವ್ರು ಹಾಕ್ಕೊಂಡಿದ್ರು ವೇಷ ಆಗಲಿ ಆ ಮೇಕಪ್ ಆಗಲಿ ಯಾವುದು ಹೆಲ್ಪ್ ಮಾಡಲಿಲ್ಲ ಸೌಂಡ್ ಬಂತಲ್ಲ ಅಮ್ಮ ಅಂತ ಹತ್ಕೊಂಡು ಹೇಳೋದು ಗಳಗಳಗಳ ಅಂತ ಕಣ್ಣೀರು ಬಿಡೋದು ಅದೆಲ್ಲ ನೋಡಿದ ತಕ್ಷಣ ನನಗೆ ತುಂಬ ಅಲ್ಲೇ ಫಸ್ಟ್ ಐ ಫೆಲ್ ಫಾರ್ ಹಿಮ್ ವಾಟ್ ಅನ್ ಆ್ಯಕ್ಟರ್ ಅಂತ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ ದಟ್ ಈಸ್ ದ ಫಸ್ಟ್ ಇಂಪ್ರೆಷನ್ ಐ ಗಾಟ್ ಅಬೌಟ್ ಹಿಮ್ ಆ್ಯಂಡ್ ಈವನ್ ಇನ್ ಇಸ್ ರಿಯಲ್ ಲೈಫ್ ಈ ವಾಸ್ ಲೈಕ್ ದ್ಯಾಟ್ ಅಮ್ಮ ಅಂದರೆ ಅವರಿಗೆ ಲೇಡೀಸ್ ಕಂಡ್ರೆ ಅವ್ರು ತುಂಬ ಮರ್ಯಾದೆ ರೀ ಸಾಮಾನ್ಯವಾಗಿ ಎಲ್ಲ ಎಲ್ಡರ್ಲಿ ಲೇಡೀಸ್ ಎಲ್ಲ ದೇ ಲವ್ ಹಿಮ್ ತುಂಬ ಒಳ್ಳೆಯವಳು ಒಳ್ಳೆ ಮಗ ಇಂಥ ಮಗ ಇರಬೇಕು ನಮಗೆ ಅಂತಾರೆ ಆ ಥರ ಒಂದುತ್ತ ಹಿಂದುತ್ತ ಆ ಹಾಡು ಆಯಿತು ಅದು ಆಗೋವಾಗ ಇವರೆಲ್ಲ ಬಂದಿದ್ರು ನೋಡಿದರು ಓ ಯೋ ನನಗೆ ಇದು ಆಟೋಗ್ರಾಫ್ ಕೊಡಿ ಅಂತೆಲ್ಲ ತೊಗೊಂಡ್ರು ಅದು ಅವ್ರ ಮಕ್ಕಳು ಪ್ರಸಾದ್ ಮಕ್ಕಳು ಎಲ್ಲ ಕುಟಿ ಕುಟಿ ಸರ್ ಅದಕ್ಕೆ ಇದ್ರು ಎಲ್ಲ ಅವ್ರ ದೊಡ್ಡಮ್ಮ ಅಂತೂ ನನಗೆ ಎಲ್ಲ ಇದು ಮಾಡಿ ಓ ಎಷ್ಟು ಚೆನ್ನಾಗಿದೆ ಮುದ್ದಾಗಿದೆ ಹುಡುಗಿ ಆ ಟೈಮಲ್ಲಿ ನಾನು ಅವ್ರ ಮನೆಗೆಲ್ಲ ಹೋಗಿರಲಿಲ್ಲ ಅದಾದಮೇಲೆ ನಾನು ಹೋದಾಗ ದೊಡ್ಡಮ್ಮ ನೋಡಿದೆ ದೊಡ್ಡಮ್ಮ ವಾಸ್ ದ ಮೇನ್ ರೀಸನ್ ಫಾರ್ ನಾವಿಬ್ಬರು ಮದುವೆ ಆಗೋದಕ್ಕೆ ಅವರೇ ರೀಸನ್ ಅವರು ಆ ಫಸ್ಟ್ ನೋಟದಲ್ಲೇ ಅವ್ರಿಗೆ ಗೊತ್ತಾಗೋಯ್ತು ಅಪ್ಪ ಚಿನ್ನು ಈ ಹುಡುಗಿ ನಿನಗೋಸ್ಕರನೇ ಹುಟ್ಟಿದ್ದಾಳೆ ಅವಳು ನೀನು ತುಂಬ ಪ್ರೀತಿಸ್ತಾಳಪ್ಪ ಅವಳನ್ನ ಕೈ ಬಿಡಬೇಡ ಅಂತ ಅವರು ಏ ನಾನು ಎಲ್ಲರ ಕೈ ಬಿಡ್ತೀನ ಇಲ್ಲ ಅಂತ ಅವರು ಆಮೇಲೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಎಲ್ಲ ಪಂಡ್ರಿಬಾಯಿ ಅವರು ಹೇಳಿದ್ರಂತೆ ನೋಡಿ ರಾಯರೇ ನಿಮ್ಮ ಕೊನೆ ಮಗ ಆ ಹುಡುಗಿ ಜೊತೆ ತಿರುಗಾಡ್ತಾ ಇದ್ದಾನೆ ನೋಡಿ ಯಾರು ಒಂದು ಒಳ್ಳೆ ಹುಡುಗಿ ನಿಮ್ಮ ಇದರಲ್ಲಿ ಜಾತಿಯಲ್ಲಿ ನೋಡಿ ಮದುವೆ ಮಾಡಿಬಿಡಿ ಅಂತ ಹೇಳಿದ್ರಂತೆ ಆವಾಗ ನಮ್ಮ ಮಾವ ಹೇಳಿದ್ರಂತೆ ನೋಡಿ ಮಾ ನನ್ನ ಮಗ ಚಿಕ್ಕ ಹುಡುಗ ಅಲ್ಲ ಅವನಿಗೆ ಏನು ಮಾಡ್ತೀನಿ ಅವನಿಗೆ ಗೊತ್ತಿದೆ ನಾನು ಇಂಥ ಟೈಮಲ್ಲಿ ಹೋಗಿ ಅವರು ಲೈಫಲ್ಲಿ ನಾನು ಇದು ಮಾಡಬಾರ್ದು ಎಂಟ್ರಿ ಕೊಡಬಾರ್ದು ಅವನಿಗೆ ಗೊತ್ತು ಅವನು ಏನು ಮಾಡ್ತಾನೆ ಅಂತ ಸೊ ದ್ಯಾಟ್ ವಾಸ್ ವೆರಿ ಗ್ರೇಟ್ ಅದನ್ನು ದೊಡ್ಡಮ್ಮಗೆ ಹೇಳಿ ದೊಡ್ಡಮ್ಮ ಇವ್ರಿಗೆ ಹೇಳಿದರು ಇವರು ನನಗೆ ಹೇಳಿದರು ಸೊ ನಮ್ಮ ಮಾವ ಎಷ್ಟು ಒಳ್ಳೆಯವರು ಅಂತ ನನಗೆ ಅಂದ್ಕೊಂಡು ಇಷ್ಟೊತ್ತು ನಾನು ಹೇಳಿದ್ದು ಅದೇ ಒಂದುತ್ತ ಹಿಂದುತ್ತ ಹಾಡಿದೆಯಲ್ಲ ಅದು ಧೂಮಕೇತು ಅದು ಇವಾಗ ಜೇಡರ ಬಳಿಯಲ್ಲಿ ಅದು ಒಂದು ಪಿಯಾನೋ ಸಾಂಗ್ ಇರುತ್ತೆ ರಾಜ್ಕುಮಾರ್ ಅವರು ಪಿಯಾನೋ ನುಡಿಸೋ ಥರ ನಂದು ಒಂದು ಹಾಡು ಡ್ಯಾನ್ಸು ಅದೆಲ್ಲ ಇರುತ್ತೆ ತುಂಬ ಚೆನ್ನಾಗಿತ್ತು ಇನಿಯ ಬಂದ ಸಮಯ ತುಂಬ ಎಲ್ಲರೂ ಆ ಹಾಡು ತುಂಬ ಎಲ್ಲರಿಗೂ ಹಿಡಿಸಿತ್ತು ಖಂಡಿತ ನೆನಪಿದೆ ಆ ಫಸ್ಟ್ ಆಲಪ್ಪ ತುಂಬ ಚೆನ್ನಾಗಿರುತ್ತೆ ಮೈ ಮರತೆ ಮನಸೋತೆ ಹಾಡುತ್ತಲೇ ಗೀತೆಯ ಅಂತ ಹೌದು ಈ ಹಾಡಿಗೆ ಇದು ಇದು ಇಸಿ ಈ ಹಾಡು ಶೂಟ್ ಮಾಡೋವಾಗಲೇ ನಾನು ಯಾವುದೋ ಶೂಟಿಂಗಲ್ಲಿದ್ದೆ ಅವಸರದಲ್ಲಿ ಬಂದು ಮಾಡಿಬಿಟ್ಟು ಹೋದನ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ದು ಹಾಡೋದು ಅಂದರೆ ಆಮೇಲೆ ನೋಡಿ ಇಪ್ಪ ಅದು ಆ ಸ್ಟೆಪ್ಸ್ ಎಲ್ಲ ಐ ಥಿಂಕ್ ಜೈರಾಮ್ ಮಾಸ್ಟರ್ ಇರಲಿಲ್ಲ ಅಂತ ಕಾಣುತ್ತೆ ಅವಾಗ ಎಷ್ಟೋ ಸ್ಟೆಪ್ಸ್ ನಾನೇ ಹಾಕ್ಕೊಂಡು ಮಾಡಿದ್ದೀನಿ ಅದಕ್ಕೆ ಇದಕ್ಕೆ ಬಿಕಾಸ್ ಐ ಆಮ್ ಎ ಡಾನ್ಸರ್ ಸೊ ತಮಿಳ್ ಪಿಕ್ಚರ್ಸಲ್ಲಿ ತುಂಬ ಕಡೆ ಕೆಲವು ಡ್ಯಾನ್ಸ್ ಮಾಸ್ಟರ್ಸ್ಗೆ ಸರಿಯಾಗಿ ಬರೋಲ್ಲ ಈ ವೆಸ್ಟರ್ನ್ ಇದೆಲ್ಲ ಯಾರಪ್ಪ ಇಂಥ ಪಾಠಕ್ಕೆ ಅನ್ನೋರು ಶೈಲೇಶ್ ಇದ್ದಾನೆ ಅದೇ ನಮ್ಮ ಪುಣ್ಯದ ಪರ್ಮ ನನಗೆ ಈ ವೆಸ್ಟರ್ನ್ ಡ್ಯಾನ್ಸ್ ಎಲ್ಲ ಬರೋಲ್ಲ ನೀನೇ ಮಾಡಿಬಿಡು
ನಾನೇ ಕಂಪೋಸ್ ಮಾಡಿಬಿಡೋದು. ಕಂಪೋಸ್ ಮಾಡಿಬಿಟ್ಟು ಶೂಟಿಂಗಲ್ಲಿ ಇರೋವಾಗ ಎಲ್ಲರೂ ಇರ್ತಾರೆ, ಡೈರೆಕ್ಟರ್ಗಳು ಇರ್ತಾರಲ್ಲ, ಸರ್ ನಿಮಗೆ ಸೊಲ್ಲಿ ಕೊಡ್ಸೋದು ಇಪ್ಪಿಡಿ ತಾನೆ. ಹಾಂ ಆಮಾ 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 ಆಮಾ. ಅದು ಎಸ್ಪೆಷಲಿ ಇಬ್ಬರು ವಯಸ್ಸಾದವರು ಇಬ್ಬರು ಇದ್ದರು ಡ್ಯಾನ್ಸ್ ಮಾಸ್ಟರ್ಸ್. ಅವರು ಅವ್ರಿಗೆ ನಾನು ಈ ಥರ ಅವರು ಅವ್ರ ಹಾಡುಗಳು ಬಂದಾಗ ಅವ್ರು ಬಂದಮ್ಮ ನೀ ಏನಾಗ ಕಂಪೋಸ್ ಪಣಿ ಪಣಿಡಮ್ಮ ಅಂತ ಅವ್ರು ಅಷ್ಟೇ ಹೇಳೋರು. ನಮ್ಮ ಹೆಸರು ಹೇಳು ಅಂತ ಅವ್ರು ಹೇಳ್ತಾ ಇರಲಿಲ್ಲ, ಆದರೆ ಬೇರೆಯವರು ಗೊತ್ತಾಗಬಾರ್ದಲ್ಲ. ಹಾಂ ಸರ್ ಇದು ನಿಮಗೆ ಸೊಲ್ಲಿ ಕೊಡ್ತ ಮಾರಿ ಬಂದಿರ್ಕಾ? ಹಾಂ ಬಂದಿರ್ಕಮ್ಮ ಬಂದಿರ್ಕಮ್ಮ. ಅಯ್ಯೋ ಅಯ್ಯೋ ಚೆನ್ನಾಗಿತ್ತಪ್ಪ, ಒಂದು ಸರ ಜೋವಿಲಾಗಿತ್ತು. ನಾವು ಇರೋದೇ ನಾವು ಹೇಗಿದ್ದೀವೋ ಹಾಗಿರುತ್ತಲ್ಲ ನಮ್ಮ ಎನ್ವೈರನ್ಮೆಂಟ್, ಹೌದಾ? ಇಸಿ ಆಗಿನ ಕಾಲದಲ್ಲಿ ಹೀರೋಯಿನ್ಸ್ ಡ್ಯಾನ್ಸ್ ಮಾಡ್ತಾ ಇರಲಿಲ್ಲ, ಅವ್ರು ಬರೀ ಮರ ಸುತ್ತೋದು ಗಿಡ ಸುತ್ತೋದು ಇದನ್ನೇ ಮಾಡ್ತಿದ್ರು. ನಾನು ಹೀರೋಯಿನ್ ಮಾಡಿದ್ನಲ್ಲ ಎರಡು ಮೂರು ಚಿತ್ರಗಳು, ಅದರಲ್ಲೂ ಅದೇ ಥರ. ಬಟ್ ನಾನು ಹೀರೋಯಿನ್ ಆಗಿ ಮಾಡೋವಾಗೂ ಸಹ ನನ್ನ ಇದು ಇವಾಗ ಫರಿಗೆ ಮಂಕದಿಣ್ಣೆ, ಮಂಕದಿಣ್ಣೆಯಲ್ಲಿ ನಾನು ಮತ್ತು ವಾಟ್ ಇಸ್ ಹಿಸ್ ನೇಮ್ ದಿನೇಶ್, ದಿನೇಶ್ ಹೌದು, ಕಲ್ಯಾಣ್ ಕುಮಾರ್ ವಂದನ, ಕಲ್ಯಾಣ್ ಕುಮಾರ್ ವಂದನ ಈಸ್ ಇನ್ನೊಂದು ಬೇರೆ ಯಾವುದು ಮಂಕದಿಣ್ಣೆ ದೇ ಆರ್ ದ ಹೀರೋ ಹೀರೋಯಿನ್ಸ್. ಬಟ್ ನನಗೆ ಅಪೋಸಿಟ್ ದಿನೇಶ್. ಸೊ ಅವ್ರದ್ದು ಒಂದು ಹಾಡು ನನಗೆ, ಸೊ ಅದನ್ನೆಲ್ಲ ಮತ್ತೆ ನಾನು ನೋಡಿದಾಗ ನಾನು ಎಷ್ಟು ಅದನ್ನು ಎಷ್ಟು ಮುಖ್ಯವಾಗಿ ತಗೊಂಡು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ನಾನು ಮಾಡಿದ್ದೀನಿ ಗೊತ್ತಾ? ದಟ್ ಸಿನ್ಸಿಯರಿಟಿ ವಾಸ್ ದೇರ್. ಅದೇ ಜನಗಳಿಗೆ ರೀಚ್ ಆಗಬೇಕಾದ್ರೆ ನಾವು ನಮ್ಮ ಇದನ್ನು ಸಿನ್ಸಿಯರಾಗಿ ನಾವು ಮಾಡಬೇಕು. ಏನೋ ಬಂತು ಹೋಯ್ತು ಏನು ಮಾಡ್ಕೊಂಡು ಹೋಗ್ತೀವಿ ಅಂತ ಆ ಥರ ಇಲ್ಲ. ಯಾವುದೇ ಒಂದೊಂದು ಸಲ ಏನಾಗ್ತಾ ಇರುತ್ತೆ ಈ ಒಂದು ಲ್ಯಾಂಗ್ವೇಜಲ್ಲಿ ಹೋಗ್ಬಿಟ್ಟು ಅದು ಫಾರ್ ಎಕ್ಸಾಂಪಲ್ ಅಂಜು ಸುಂದರಿಗಳು ಅಂತ ಮಲಯಾಳಂ ಪಿಕ್ಚರ್ ಇತ್ತು, ಅದರಲ್ಲಿ ಹಾಡು ಇತ್ತು. ಅಲ್ಲಿಂದ ಈ ಕಡೆ ಬಂದ ಛಾಯಾ ಮಾಯಾನೋ ಏನೋ ಒಂದು ತೆಲುಗು ಪಿಕ್ಚರು, ಅದರಲ್ಲೂ ಹಾಡು. ಆಮೇಲೆ ತಮಿಳಿನಲ್ಲಿ ಅದು ಹಾಡು. ಈ ಥರ ಹಾಡುಗಳು ಒಂದೇ ಸಮ ಒಂದೊಂದು ಕಡೆ ಹಾಡುಗಳು ಬರುತ್ತೆ. ಅದಕ್ಕೆ ತಕ್ಕ ಹಾಗೆ ನಾನು ಏನು ಅದಕ್ಕೆ ಹೇಳೋದು, ನಾನು ಅಡ್ಜಸ್ಟ್ ಆಗಿಬಿಡ್ತಿದ್ದೆ ವಿತೌಟ್ ಮೈ ನಾಲೆಜ್. ನನಗೇನು ತೊಂದರೆ ಆಗಲಿಲ್ಲ ಅದೆಲ್ಲ ಏನೇ. ಈಗ ಈ ಲ್ಯಾಂಗ್ವೇಜಸ್ ಎಲ್ಲ ಗೊತ್ತಿದ್ದು ತಾನೇ ನಮಗೆ. ನಿಮಗೆ ಬರೀ ಡ್ಯಾನ್ಸೇ ಕೊಟ್ಟರು ಒಳ್ಳೆ ಪಾತ್ರ ಕೊಡಲಿಲ್ಲ ಅಂತ ಬೇಜಾರಾಗಲಿಲ್ಲ? ಯಾಕಂದರೆ ಬರೀ ಹಾಡು ಒಂದು ಹಾಡು ಎರಡು ಹಾಡು ಒಂದು ಒಳ್ಳೆ ಅಭಿನಯ ಆ್ಯಕ್ಟಿಂಗ್ ಓರಿಯೆಂಟೆಡ್ ಒಂದು ಕ್ಯಾರೆಕ್ಟರ್ ಕೊಡಲಿಲ್ಲ. ನೋಡಿ ಇನ್ನೊಂದು ಹೇಳ್ತೀನಿ, ನನಗೆ ಈ ಲವ್ ಸೀನ್ಸ್ ಎಲ್ಲ ಬಂದಾಗ ಐ ಬಿಕಮ್ ವೆರಿ ಶೈ, ನನಗೆ ಒಂದು ಥರ ಆಗಿಬಿಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಮರಡ್ಡಿ ಮಲ್ಲಮ್ಮದಲ್ಲಿ ಫಸ್ಟ್ ಲವ್ ಸೀನ್ ನನಗೆ ಬಂದಿದ್ದು, ಅದು ಭಾಳ ಹಿಂದೆ ತಗೊಂಡು ಸಿಕ್ಸ್ ಇಯರ್ಸ್ ಆದಮೇಲೆ ಅದನ್ನು ಮುಗಿಸಿದ್ರು. ಸೇಮ್ ರಾಜಶಂಕರ್ ಫಸ್ಟ್ ಬಿಗಿನಿಂಗಲ್ಲಿ ನೋಡಿದರೆ ನಾನು ಹಿಂಗೆ ಇರ್ತಿದ್ದೆ, ಅದು ಫೇಸು ಇನ್ನೂ ಸೆಟ್ ಆಗಿರಲಿಲ್ಲ. ನೋಡಿ ನಮ್ಮ ಆರ್ಟಿಸ್ಟ್ಗಳಿಗೆ ಬಿಗಿನಿಂಗಲ್ಲಿ ಬಂದಾಗ ಕಚ್ಚಾ ಥರ ಕಾಣ್ತಾರೆ, ಆಮೇಲೆ ಚೆನ್ನಾಗಿರ್ತಲ್ಲ. ಈ ಚಿತ್ರದಲ್ಲಿ ನೋಡ್ಬೋದು ಹೇಮರಡಿ ಮಲಮ್ಮದಲ್ಲಿ, ಅದರಲ್ಲಿ ಹಾಡುಗಳು ಮೂರು ಹಾಡುಗಳು ತುಂಬ ಚೆನ್ನಾಗಿದೆ. ನಾನು ಡ್ಯಾನ್ಸರ್ ತಾನೆ, ಅದಕ್ಕೋಸ್ಕರನೇ ನನ್ನನ್ನು ಆ ದೇವದಾಸಿ ರೋಲ್ಗೆ ಹಾಕಿ ಮಾಡಿತ್ತು. ಸೊ ಹಾಗಿರುವಾಗ ನನಗೆ ಇದು ಏನು ಈ ರಾಜಶಂಕರ್ ಅವರೇ ನನಗೆ ಅಪೋಸಿಟ್ಟು, ಅವರು ಹತ್ತಿರ ಬಂದು ಹಿಂಗೆ ಹಿಡ್ಕೊಂಡು ಡೋಂಟ್ ಟಚ್ ಮೀ ಸೋ ಡೋಂಟ್ ಹೋಲ್ಡ್ ಮೀ ಸೋ ಟೈಟ್ ಸರ್ ಡೈರೆಕ್ಟ್ ಸರ್ ಪ್ಲೀಸ್ ಟೆಲ್ ಯಮ್ ನಾಟ್ ಟು ಟಚ್ ಮೀ ಲೈಕ್ ದಿಸ್ ಹಿಂಗೆಲ್ಲ ಇದೆ. ಅಯ್ಯೋ ಏನು ಮನೆ ಹಾಗೆ ಅವ್ರು ಹೇಳೋರು, ಅವ್ರಿಗೆ ಯಾವಾಗ ತಾನೇ ಮದುವೆ ಆಗಿತ್ತು, ನನ್ನ ಕಾರಲ್ಲೇ ಹೋಗಿ ಅವ್ರನ್ನ ಡ್ರಾಪ್ ಮಾಡ್ತಾಯಿದ್ದೆ. ಆವಾಗ ಅವರು ಅದೇ ನೈಟ್ ಸೀನ್ಸ್ ಅದಲ್ಲ ಆಫ್ಟರ್ 9 ಫ್ರಮ್ ದ್ಯಾರ್ ಟು ಮಾರ್ನಿಂಗ್ವರೆಗೂ ಇರುತ್ತೆ ಹತ್ರ. ಆವಾಗ ಅವ್ರು ಹೇಳಮ್ಮ ಈಗ ತಾನೇ ಮದುವೆ ಆಗಿದ್ದೀನಿ, ಮನೇಲಿ ಕುಕ್ಕರ್ ಇದ್ದಾಳೆ ಅಂತ. ಕುಕ್ಕರ್ ಅಲ್ಲ ರೀ, ಕುಕ್ಕರು ಪಾತ್ರೆ, ಕುಕ್ ಯು ಶುಡ್ ಸೇ ಕುಕ್, ಇಲ್ಲ ಕುಕ್ಕರ್ ಇದ್ದಾಳೆ ಅಂತ. ಓಕೆ ಹೀಗೆ ತಮಾಷೆ ಇರೋದು ಅದೆಲ್ಲ, ಭಾಷೆ ಗೊತ್ತಿಲ್ಲದೆ ಒಬ್ಬೊಬ್ಬರು ಮಾಡೋ ಮಿಸ್ಟೇಕ್ಸು ಅದು ಇದೆಲ್ಲ ಯಾವಾಗಲೂ ನನಗೆ ಐ ಯೂಸ್ ಟು ಬಿ ಆಲ್ವೇಸ್ ವೆರಿ ಮಚ್ ಎಂಟರ್ಟೈನ್ಡ್ ಯುನೋ, ಯಾವುದನ್ನು ಬೇಜಾರು ಮಾಡ್ಕೊಳ್ಳೋದೇ ಇರಲಿಲ್ಲ.
ಅದಕ್ಕೆ ನನಗೆ ಕೆಲಸ ತುಂಬ ಚೆನ್ನಾಗಿ ನಡೆಯತಾ ಇತ್ತು ಎಲ್ಲ ಕಡೆ ನಾನು ನೈಟ್ ಕಾಲ್ ಶೀಟ್ಸ್ ಅಲ್ಲಿ ತಮಿಳು ಪಿಕ್ಚರ್ಸ್ ಎಲ್ಲ ಮಾಡುವಾಗ ನೈಟ್ ಕಾಲ್ ಶೀಟ್ ಇದ್ದರೆ ಅಲ್ಲಿ ಕೆಲಸದವರು ಇದ್ದಾರಲ್ಲ ಲೈಟ್ ಬಾಯ್ಸ್ ಎಲ್ಲ ಯಾರಪ್ಪ ಆರ್ಟಿಸ್ಟ್ಗೆ ಶೈಲಶ್ರೀ ಇರ್ಕದಾ ಆ ಅದು ಇರ್ಂದಾ ಪರವಾಗಿಲ್ಲ ನಲ್ಲಾ ಜೋಕ್ಸ್ ಅಡ್ಚಿಟ್ಟಿರ್ಕೊಂಡು ನಮಗೆ ಟೈಮ್ ಪೋರ್ದೇ ತೆರಿಯೋದು ಲೈಟ್ ಹುಡುಗರು ಹಾಂ ನಾನು ಅವ್ರಿಗೆ ಅವ್ರಿಗೆಲ್ಲ ಏನಾದ್ರು ಜೋಕ್ ಹೇಳಿ ಎಲ್ಲರೂ ನಗೋದು ನಗಿಸ್ತಾ ಇದ್ದೆ ಎಲ್ಲರೂ ಅವರಿಗೆ ಅವ್ರ ಕೆಲಸ ಮಾಡೋದು ಫೀಲ್ ಅದು ಸುಸ್ತೇ ಇರೋಲ್ಲ ಅಂತಾರೆ ಅವರು ದಟ್ ಈಸ್ ಮೈ ಆ್ಯಟಿಟ್ಯೂಡ್ ನಾನು ಅವ್ರಿಗೋಸ್ಕರ ಏನು ಮಾಡ್ತೀನಿ ಅಂತಲ್ಲ ನನ್ನ ಆ್ಯಟಿಟ್ಯೂಡೇ ಆಗಿತ್ತು ನನಗೆ ಕೆಲಸ ಅಂತ ಬಂದುಬಿಟ್ರೆ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದೀನಿ ವಿತೌಟ್ ಸ್ಟಾಪ್ ಹಾಗೆ ಮಾಡಿ ಒಂದು ಸಲ ನನಗೆ ಕಾರ್ ಬಂದುಬಿಡ್ತು ನಾನು ಐ ವಾಸ್ ಗೆಟಿಂಗ್ ರೆಡಿ ಬಿದ್ದುಬಿಟ್ಟೆ ಹಾಗೆ ನನಗೆ ನಿಮೋನಿಯಾ ಬಂದುಬಿಡ್ತು ಆವಾಗ ಇದು ಬೆಡ್ ರಿಡನ್ ಆಗಿಬಿಟ್ಟೆ ಸ್ವಲ್ಪ ಡೇಸ್ ಆದಮೇಲೆ ಸರಿ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಿದೆ ಹಂಗೆ ಅದು ಕಂಟಿನ್ಯೂಸ್ ಶೂಟಿಂಗ್ ಇದ್ದಿದ್ದರಿಂದ ಕನ್ನಡ ಸಿನಿಮಾದವ್ರಿಗೆ ಅವತ್ತು ಅವತ್ತು ಮದ್ರಾಸಲ್ಲಿ ಹೇಗಿರ್ತಿತ್ತು ಅವ್ರಿಗೆ ಇಲ್ಲಿ ಬರಬೇಕು ಇಲ್ಲೂ ಇಲ್ಲಿ ಶಿಫ್ಟ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ವಲ್ಲ ಅಲ್ಲಿ ಇವಾಗ ನೋಡಿ ಮೇಕಪ್ ರೂಮ್ ಒಂದೇ ಒಂದಿರ್ತಿತ್ತು ಅದರಲ್ಲಿ ಎಲ್ಲ ತೆಲುಗುನವರು ತಮಿಳು ಕನ್ನಡ ಎಲ್ಲರೂ ಬರ್ತಿದ್ರು ಅಲ್ಲಿ ನಮ್ಮ ಎಂ ಬಿ ರಾಜಮಾಮ ಆಮೇಲೆ ಎಂ ಜಿ ಆರ್ ಹೆಂಡತಿ ಎಂ ಜಿ ರಾಮಚಂದ್ರನ ಹೆಂಡತಿ ಅವರು ಅವರು ಒಂದು ಒನ್ ಆರ್ ಟೂ ಡೇಸ್ಗೋಸ್ಕರ ಈ ಸಿ ಎಮ್ ಆಗಿದ್ರಲ್ಲ ಎಂ ಜಿ ಆರ್ ಸತ್ತೋದ್ಮೇಲೆ ಅವ್ರ ಹೆಸರು ಅಯ್ಯೋ ಒಳ್ಳೆ ಹೆಸರು ಶಿ ವಾಸ್ ಅನ್ ಆ್ಯಕ್ಟ್ರೆಸ್ ಗೊತ್ತಲ್ಲ ಅವರು ಅವರೆಲ್ಲ ಕನ್ನಡನೇ ಮಾತಾಡೋರು ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೇ ತಾನೇ ಇತ್ತು ಈ ಕನ್ನಡದವ್ರಿಗೆ ಏನಪ್ಪ ಅಂದರೆ ನಮ್ಮ ಇದಕ್ಕೆ ನಾವು ನಮ್ಮ ಅಂದರೆ ಕನ್ನಡದವರು ಯಾರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಐ ಥಿಂಕ್ ಫಸ್ಟ್ ಟ್ರಿವಾಂಡ್ರಮ್ನವರು ಮಲಯಾಳಂ ಪಿಕ್ಚರ್ಸ್ಲ ಟ್ರಿವಾಂಡ್ರಮಲ್ಲೇ ಮಾಡಬೇಕು ಅಂತ ಅವರು ಶಿಫ್ಟ್ ಆದರು ಅಂತ ಕಾಣುತ್ತೆ ಅವರು ತೆಲುಗುನವರು ಅದಾದಮೇಲೆ ಕನ್ನಡದವರು ನಮ್ಮ ಊರು ಇಲ್ಲೇ ಮಾಡಿದರು ಬೆಂಗಳೂರಲ್ಲೇ ಅವರು ಇದು ನೆಲಮಂಗಲದವರು ನಾರಾಯಣ ಅಂತ ಅವರೇ ಪ್ರೊಡ್ಯೂಸರ್ ಅವರು ಇಲ್ಲೇ ಮಾಡಿದರು ನಮ್ಮ ಊರು ಸೊ ಆದರೆ ನಿಧಾನವಾಗಿ ನಮ್ಮ ಊರು ಅದರಲ್ಲಿ ಆಗಿದ್ದು ಒಂದು ತಮಾಷೆ ಹೇಳ್ತೀನಿ ನಾವೆಲ್ಲ ಆವಾಗ ಇನ್ನೂ ನಮ್ಮ ಈ ಇದು ಲೈಟ್ಸ್ ಗೀಟ್ಸ್ ಇದೆಲ್ಲ ಮೆಡ್ರಾಸಿಂದಾನೇ ತರಿಸ್ಕೊಂಡಿರ್ತಾರೆ ಇಲ್ಲಿ ನಮಗೆ ಅದೆಲ್ಲ ವ್ಯವಸ್ಥೆಗಳೆಲ್ಲ ಇರಲಿಲ್ಲ ಸೊ ಇವರು ಮೆಡ್ರಾಸಿಂದ ಬಂದವರೆಲ್ಲ ತಮಿಳಲ್ಲೇ ಮಾತಾಡೋರು ಏ ಅದ ತೂಗಿ ಪೋಡಪ್ಪ ಇದು ಹಿಂಗೆ ವೈಯಪ್ಪ ಅದು ರಿಫ್ಲೆಕ್ಟ್ರ್ ತಳ್ಳಿ ಈ ಥರ ಎಲ್ಲ ತಮಿಳಲ್ಲೇ ಮಾತಾಡೋರು ಸೊ ಶೂಟಿಂಗು ಅಲ್ಲಿ ಇದರಲ್ಲಿ ಕಬ್ಬನ್ ಪಾರ್ಕಲ್ಲಿ ನಡೀತಾ ಇತ್ತು ನನ್ನ ಹಾಡೆ ನಡೀತಾ ಇತ್ತು ಆವಾಗ ಇದಪ್ಪಾ ಅದು ಕೊಂದ ಬಿಟ್ಟು ತಳ್ಳಿ ಅಷ್ಟೊತ್ತಿಗೆ ನಮ್ಮ ಕನ್ನಡದವರೆಲ್ಲ ಬಂದು ನಿಂತ್ಕೊಂಡಿದ್ರು ಅಲ್ಲಿ ಆವಾಗ ಏ ಏನು ಇಲ್ಲಿ ಇಲ್ಲಿ ಬಂದು ನಮ್ಮ ಕನ್ನಡ ದೇಶದಲ್ಲಿ ಬಂದು ನೀವು ಕೆಲಸ ಮಾಡ್ತಾ ಇದ್ದೀರಾ ಕನ್ನಡದಲ್ಲೇ ಮಾತಾಡಬೇಕು ತಮಿಳಲ್ಲಿ ಮಾತಾಡಬಾರ್ದು ಅಂತ ಇವ್ರುಗಳು ಶುರು ಮಾಡಿದರು ಅವರು ನಾರಾಯಣಪ್ಪ ಪ್ಲೀಸ್ ನೋಡಪ್ಪ ನಾನು ಕನ್ನಡದವನೇ ನೋಡಿ ನೀವು ಹೀಗೆಲ್ಲ ಮಾಡಿದರೆ ನನ್ನ ಕೆಲಸ ಇದು ಕೆಟ್ಟ ಹೋಗುತ್ತೆ ದಯವಿಟ್ಟು ಸುಮ್ಮನೆ ಅಂತಾನೆ ಇಲ್ಲ ಸರ್ ಅವರು ಏನು ಅದು ತಮಿಳಲ್ಲಿ ಮಾತಾಡ್ತಾರೆ ಇಟ್ ಈಸ್ ಅನ್ವಾಂಟೆಡ್ ಅಲ್ವಾ ಅಲ್ಲಿ ಅವರಿಂದ ಬೇಕಾಗಿರೋದು ಅವ್ರ ಭಾಷೆನ ಇಲ್ಲ ಅವ್ರ ಕೆಲಸ ಅಲ್ವಾ ಅವ್ರ ಕೆಲಸ ಮಾಡಿಸ್ಬೇಕಾದ್ರೆ ಅವ್ರಿಗೇನು ಭಾಷೆ ಗೊತ್ತಾಗುತ್ತೋ ಅದರಲ್ಲಿ ಇವರು ಮಾತಾಡ್ತಾರೆ ಅದು ಇಲ್ವಂತೆ ಇಲ್ಲಿ ಬಂದು ಮಾತಾಡಬೇಕಾ ಇಲ್ಲೇ ನಮ್ಮ ಕನ್ನಡದವ್ರನ್ನೇ ಉಪಯೋಗಿಸ್ತೀನಿ ಕನ್ನಡದವ್ರಿಗೆ ಬರೋಲ್ವಲ್ಲ ಈ ಕೆಲಸ ಎಲ್ಲ ಅಲ್ಲಿವರೆಗೂ ಬರ್ತಿರ್ಲಿಲ್ವಲ್ಲ ಆಮೇಲೆ ಎಲ್ಲರೂ ಕಲ್ತ್ಕೊಂಡ್ರು ಬಟ್ ನಮ್ಮ ಊರು ಟೈಮಲ್ಲೆಲ್ಲ ಇಲ್ಲ ಆವಾಗ ನಾನು ಬಾಯಿ ಇಟ್ಕೊಂಡು ಸುಮ್ಮನೆ ಇರಬಾರ್ದಾ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕನ್ನಡ ಬಂದಿತ್ತು ನೀವು ಕನ್ನಡ ಹಾಂ ಕನ್ನಡದವರು ಧೋತಿ ಯಾಕೆ ಕಟ್ಟಲಿಲ್ಲ ಯು ಆರ್ ವೇರಿಂಗ್ ಎ ಪ್ಯಾಂಟ್ ಪ್ಯಾಂಟ್ ಈಸ್ ನಾಟ್ ಇಂಡಿಯನ್ ಪ್ಯಾಂಟ್ ಈಸ್ ಫಾರಿನ್ ಯು ಆರ್ ವೇರಿಂಗ್ ಎ ಪ್ಯಾಂಟ್ ಧೋತಿ ಕಟ್ಕೊಂಡು ಬಂದು ಮಾತಾಡಿ ಅಂದ್ಬಿಟ್ಟೆ ಶಿವರು ಪ್ರೊಫೆಸರ್ ಮಾಮ ಬೇಡಮ್ಮ 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 ನೋ ಸರ್ ವಾಟ್ ಡಸ್ ಯು ಥಿಂಕ್ ಆಫ್ ಹಿಮ್ಸೆಲ್ಫ್ ನು ಅಯ್ಯೋ ಶೈಲಶ್ರೀ ನನ್ನ ಪ್ಯಾಂಟ್ ಬಿಚ್ಚು ಅಂತಳಪ್ಪ ಅಂತ ಎಂಥ ಜನ ರೀ ಐ ಟೆಲ್ ಯು ನಾನು ಅದೆಲ್ಲ ಹಾಗೆಲ್ಲ ಮಾತಾಡ್ಬಿಡಿ ಬೇಡಮ್ಮ ಬೇಡಮ್ಮ ನಾನು ಕರ್ಕೊಂಡು ಹೊಟ್ಟೋದ್ರು ಇನ್ನು ಏನಾದರೂ ಮಾತಾಡ್ಬಿಡ್ತೀನಿ ಅಂತ ಆದರೆ ತುಂಬ ನನಗೆ ಅದಕ್ಕೋಸ್ಕರ ನನಗೆ ಚಿನಕುರಳಿತಾರೆ ಅಂತ ಹೆಸರಿಟ್ಟಿದ್ರು ಇವರು ಈ ಮೇನಕ ಪತ್ರಿಕೆಯೆಲ್ಲ ಚಿನಕುರಳಿತಾರೆ ಅಂತ
ಪಟ 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 ಅಂತ ಮಾತಾಡ್ತಾಳೆ. ಒಳ್ಳೆ ಇದು ಪಟಾಕಿ, ಈ ಕುಟಿ ಪಟಾಕಿ ಇರ್ತೀರ ಆ ಥರ ಮಾತಾಡ್ತಾಳೆ ಅಂತ. ಚೆನ್ನಾಗಿತ್ತು ರೀ ಆ ಡೇಸೆಲ್ಲ. ಎಲ್ಲರೂ ದೇವರ್ ಆಲ್ ವೆರಿ ಇನ್ನೋಸೆಂಟ್. ಇವಾಗ ಎಲ್ಲರಿಗೂ ಒಂದು ಥರ ಎಲ್ಲ ಅದಕ್ಕೇನೋ ಹೇಳ್ತಾರಲ್ಲ, ದೇ ಆರ್ ನಾಟ್ ದ್ಯಾಟ್ ಇನ್ನೋಸೆಂಟ್. ಬಟ್ ಆಗಿನ ಕಾಲದಲ್ಲಿ ಆ ಕೆಲಸ ಅವರು ಎಲ್ಲರಿಗೂ ಮರ್ಯಾದೆ ಕೊಡ್ತಾಯಿದ್ರು, ಎಲ್ಲರೂ ಚೆನ್ನಾಗಿ ನೋಡ್ಕೋತಾಯಿದ್ರು. ಅಫ್ಕೋರ್ಸ್ ನನಗೆ ಯಾರೂ ಮರ್ಯಾದೆ ಮಾಡಲೇ ಇಲ್ಲ ಇದುವರೆಗೂ, ಆ ಒಂದು ಅಂಥ ಒಂದು ಸನ್ನಿವೇಶ ಆಗಲೇ ಇಲ್ಲ. ಬಟ್ ಓವರಾಲ್ ಹೇಗೆ ಇದೆ ಅನ್ನೋದು ನೋಡುವಾಗ ಆಗಿನ ಕಾಲದಲ್ಲಿ ತುಂಬ ಚೆನ್ನಾಗೇ ಇತ್ತು. ಈ ಕಡೆ ನೋಡಿ ಛಾಯಾ ಮತ್ತು ನಾಗಶ್ರೀ ಅದೆರಡು ಶುರು ಮಾಡಿದರು. ನಾಗಶ್ರೀ ಹೇಗೆ ಬಂತು ಅಂದರೆ ವಾಣಿಶ್ರೀ ಫಸ್ಟ್ ಮಾಡಬೇಕಾಗಿತ್ತು, ಅದು ಶೈಲಶ್ರೀ ಮತ್ತು ವಾಣಿಶ್ರೀ ಇನ್ ನಾಗಶ್ರೀ ಅಂತ ಬಂತು. ಆಮೇಲೆ ವಾಣಿಶ್ರೀ ಮಾಡೋಲ್ಲ ಅಂದ್ಬಿಟ್ರು ಅಂತ ಕಲ್ಪನಾ ಮಾಡಿದರು ನನ್ನ ಅಕ್ಕನ ಕ್ಯಾರೆಕ್ಟರ್. ಅದರಲ್ಲಿ ತುಂಬ ಒಳ್ಳೆಯ ಹಾಡುಗಳು ಅಬೌಟ್ ನಾಗಗಳು ಬರೋದದು. ಅದರಲ್ಲಿ ಎಂ ಪಿ ಶಂಕರ್ ಅವರ ಮಕ್ಕಳು ನಾವು, ಕಥೆಯೂ ತುಂಬ ಚೆನ್ನಾಗಿತ್ತು ಇವರೇ. ಅದರಲ್ಲಿ ಅಲ್ಲಿ ಹಾವುಗಳು ತುಂಬ ಇತ್ತು. ಅಲ್ಲಿ ನಡೆದಿದ್ದು ಒಂದು ತುಂಬ ಇಂಟ್ರೆಸ್ಟಿಂಗ್ ಇದೆ ಏನಪ್ಪ ಅಂದರೆ, ನಾನು ಎಂ ಪಿ ಶಂಕರ್ ಎರಡನೇ ಮಗಳು, ಇವರು ಫಸ್ಟ್ ಮಗಳು. ಸೊ ನಂದು ನಾನು ಲಂಗ ದಾವಣಿ ಹಾಕ್ಕೊಂಡಿರ್ತೀನಿ, ಇಲ್ಲಿ ಓಪನ್ ಆಗಿರುತ್ತಲ್ಲ. ಹೀಗೆ ಮಾತಾಡ್ತಾ ಇರುವಾಗ ಇದಕ್ಕಿದ್ದಾಗ ಸಣ್ಣಗೆ ಇಲ್ಲಿ ತಕ್ಷಣ ಗೊತ್ತಾಯಿತು ಇದು ಹಾವು ಅಂತ. ನಾನು ಹಿಂಗೆ ಐ ಎಂದೆ, ಹೆದರಿಕೆ ಆಗೋಲ್ವಾ? ಯಾಕೆ? ನೀವು ಹಿಡ್ಕೊಂಡಿದ್ದೀರ, ನಿಮಗೆ ಹೆದರಿಕೆ ಆಗಲಿಲ್ಲ, ನನಗೆ ಯಾಕೆ ಹೆದರಿಕೆ ಆಗಬೇಕು? ಬೈ ದ್ಯಾಟ್ ಟೈಮ್ ಐ ಹ್ಯಾಡ್ ಲರ್ನ್ ಸಮ್ ಕನ್ನಡ. ನೋಡಿ ಹೆಂಗಿದೆ ಅಲ್ಲ, ನನಗೆ ಯಾವ ಹಾವು ಅಂದರೆ ನಂಗೆ ತುಂಬ ಇಷ್ಟ ರೀ. ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್ ಹಾವುಗಳು. ನಿಜವಾಗ್ಲೂ ಹೇಳ್ತೀನಿ ರೀ, ಹಾಂ, ನಮ್ಮ ಮನೆಯಲ್ಲಿ ಮೆಡ್ರಾಸ್ ಮನೆಯಲ್ಲಿ ಕುಟಿ 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 ಕುಟಿಯಾಗಿ ಹಾವುಗಳು ಹೋಗೋದು. ಇಲ್ಲಿ ಹನುಮನ್ ನಗರ್ ಮನೆಯಲ್ಲಿ ಆ ಗೇಟ್ ಹಾಕಿದ್ವಲ್ಲ, ಅಲ್ಲಿ ಆ ಕ್ರೆವಿಸಸ್ಸಿಂದ ಒಂದೊಂದು ಸೀಸನಲ್ಲಿ ಮೊಟ್ಟೆಗಳು ಇದು ಆಗಿ ಕುಟಿ ಕುಟಿ ಹಾವುಗಳು ಇಷ್ಟಿಷ್ಟೇ ಹೆಡೆ ಇಟ್ಕೊಂಡು, ಅದು ಇರೋದು ಇಷ್ಟೇ ಹೆಡೆ ಇಟ್ಕೊಂಡು ಬಂದುಬಿಡೋದು. ಒಂದು ಸಲ ಅಮ್ಮ ಎಲ್ಲರೂ ಬಂದು, ನಾವು ಒಂದು ಇದು ಏನು ವೀಕೆಂಡಲ್ಲಿ ಬಂದು ಎಲ್ಲರೂ ಊಟ ಮಾಡಿ ಎಲ್ಲ ಕಾಡ್ಸಾಡ್ತಾಯಿದ್ರು, ನಾನು ಬೇಗ ಸೋತ್ಬಿಟ್ಟೆ. ಆಚೆ ಬಂದ್ಬಿಟ್ಟು ನಾನು ಮಲ್ಲಿಗೆ ಹೂವು ಆಯಿತು ತೋಟ ಆಯಿತು, ಅದು ಮಲ್ಲಿಗೆ ಹೂವು ತಗೊಳ್ತಾ ಇದ್ದರೆ ನನಗೆ ಯಾರೋ ನೋಡ್ತಾ ಇದ್ದಾರೆ ನನ್ನನ್ನು ಅಂತ ಫೀಲ್ ಆಯಿತು. ಹಿಂಗೇನು ನೋಡ್ತಾ ಇದ್ದರೆ ಆ ವಿಂಡೋ ಸಿಲ್ ಇದೆಯಲ್ಲ ಅದೇ ಕಿಟಕಿದು ಇದು, ಅಲ್ಲಿ ಒಂದು ಕರಿ ನಾಗರಹಾವು ಹಿಂಗೆ ಸುತ್ತಕೊಂಡು ಹಿಂಗೆ ಹೆಡೆ ಎತ್ಕೊಂಡು ಕೂತಿದೆ. ನಾನು ಹೀಗೆ ತಗೊಂಡು, ಯಾಕಪ್ಪ ಏನು ನೋಡ್ತಾ ಇದ್ದೆ, ಹೋಗು ನೀನು ಹೋಗು ನೀನು ಕೆಲಸ ನೋಡು ಹೋಗು ಅಂತ ನಾನು ತಗೊಳ್ತಾನೆ ಇದ್ದೆ. ಅದು ಹಂಗೆ ಕೂತಿದೆ, ಹೋಗು ಹೋಗು ಅಂತ ಈ ಗಿಡನ ಮಲ್ಲಿಗೆ ಗಿಡನ ಹಿಂಗೆ ಹಿಂಗೆ ತಟ್ಟಿದರೆ ಅದು ಹಂಗೆ ಹೊರಟೋಯ್ತು. ಸಿ ದೇ ನೋ, ನಮ್ಮ ವಾಯ್ಸ್ ಬರುತ್ತಲ್ಲ ಅದರಲ್ಲಿ ಅವ್ರಿಗೆ ಗೊತ್ತಾಗತ್ತೆ ಇವರು ನಮ್ಮನ್ನು ಏನಾದರೂ ಇದು ಮಾಡ್ತಾರ. ಅದನ್ನು ಅದನ್ನೇ ಇಲ್ಲಿ ಒಳಗಡೆ ಬಂದು ಅಮ್ಮನ ಹತ್ರ, ಅಮ್ಮ ಈ ಥರ ಒಂದು ಅಯ್ಯೋಯ್ಯೋ ಹಾಕ್ತಾ ಅಂತಣ್ಣ, ನಮ್ಮ ಕೆಲಸವನ್ನು ಬೈದ, ಹಾಂ ಎಲ್ಲ ಆಯಿತು, ಹಾಯ್ ದಂಡ ತಗೊಂಡು ಹೊಟ್ಟದ, ಬೇಡ 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 ಅಂತಾನೆ. ಅದು ಬಂತು ನೋಡಿ, ಅಲ್ಲಿಂದ ಬಂದು ಹಾರ್ತಾ ಇದೆ ಇದಕ್ಕೆ ಗಿಡಕ್ಕೂ ಗಿಡಕ್ಕೂ ಹಾರಿ ಹಾರಿ ಅದು ಎಲ್ಲೋ ಮರೆಯಾಗೋಯ್ತು. ಅಂದರೆ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ, ನಾವು ಹೇಗೆ ಎಲ್ಲ ದೇವರ ಸೃಷ್ಟಿಯಲ್ಲಿ ನಾವು ಹೇಗೆ ಇದು ಮಾಡ್ತೇವೆ, ಅವುಗಳು ಬೇಗ ಅರ್ಥ ಮಾಡ್ಕೊಳತ್ತೆ ನಮ್ಮನ್ನು. ನಾವು ತುಂಬ ಕೈಂಡ್ನೆಸ್ ತೋರಿಸಿದರೆ ಯಾಕೆ ಇವಾಗ ಬಾಬಾ ಸಾಯಿಬಾಬಾ ಅವರೆಲ್ಲ ಹಾವುಗಳು ಇದೆಲ್ಲ ಇದ್ದರೆ ಏನು ಮಾಡಲ್ಲ ಅಂದರೆ ಅವ್ರ ಮನಸ್ಸು ಅವುಗಳಿಗೆ ಗೊತ್ತಾಗತ್ತೆ, ಫಸ್ಟೇ ಗೊತ್ತಾಗ್ಬಿಡಿದೆ. ನಾವು ಆ ಥರ ಇರ್ಬೋದು, ಹೆದರ್ಕೋಬಾರ್ದು. ಹೆದರಿದೆ ನಮ್ಮಿಂದ ಒಂದು ವೈಬ್ರೇಷನ್ ಬರುತ್ತೆ, ಅದು ಅವರಿಗೆ ಡಿಸ್ಟರ್ಬ್ ಆಗುತ್ತೆ, ಬಿಸ್ ಅಂತ ಎತ್ತಿಬಿಡುತ್ತೆ. ಅಕ್ಕಪಕ್ಕದಲ್ಲಿ ಹಾವು ಬಂದರೆ ಶೈಲಶಿನ್ ಕರಿ ಕರಿ ಅನ್ನೋರು, ನಮ್ಮನೆ ಹೋಗಿ ಹೋಗಿ ಎಲ್ಲಿ ಬಂದೆ, ಹೋಗಿ 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 ಹೊಟ್ಟೋಗುತ್ತೆ. ಇಲ್ಲ ನನಗೆ ತುಂಬ ಇಷ್ಟ ರೀ ಹಾವುಗಳು. ಕಲಾ
ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ನೀವು ಮರಿಬೇಡಿ. ಆವಾಗಲೇ ನಿಮಗೆ ಶೈಲಶ್ರೀ ಭಾಳ ಹತ್ತಿರ ಆಗ್ತಾಳೆ. ಏನು 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 ಶಾರ್ಟ್ ಏನು ಬೇರೆ ಏನಿಲ್ಲ ಇದು ಹೀಗೆ ಯು ಸಿ ಹಿ ವಿಲ್ ಕಮ್ ಆಮೇಲೆ ಹಿ ಕಮ್ಸ್ ಅಂಡ್ ಈ ಕಾರ್ ಇದು ಜೀಪ್ ಸ್ಟಾಪ್ ಮಾಡ್ತಾನಲ್ಲ ಅದು ಆ ಶಾರ್ಟ್ ತೆಗೀತಾ ಇದ್ದಾರೆ. ಸರ್ ನಾವು ಮಾಡಬೇಕಾಗಿರೋದು ಇಷ್ಟೇ. ಆವಾಗ ಕನ್ನಡ ಬರ್ತಿರಲಿಲ್ಲ ನನಗೆ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.